ಆಂಜನೇಯ ಸ್ವಾಮಿ ಮೂರ್ತಿ ಇದೆಯಲ್ಲ ಈ ಆಂಜನೇಯ ಸ್ವಾಮಿ ಮೂರ್ತಿಗೆ ಪೂಜೆ ಮಾಡಿಬಿಟ್ಟು ಅಂದರೆ ಮೇಲೆ ಫುಲ್ ಅಲಂಕಾರ ಎಲ್ಲ ಮಾಡ್ತಾರಂತೆ. ಆ ಅಲಂಕಾರ ಮಾಡಿಬಿಟ್ಟು ಮೇಲ್ಗಡೆ ಏನಾದ್ರೂ ನಿಮಗೆ ಕೆಲಸ ಆಗಬೇಕು ಅಂದರೆ ಅಲ್ಲಿ ಮೇಲೆ ಹೂವು ಇಟ್ಬಿಟ್ಟು ನೋಡಿ ದರ್ಗಾಯಿಂದ ಕರ್ಕೊಂಬರ್ತಾರಲ್ಲ ಅವ್ರಿಗೆ ದೆವ್ವ ಹೇಳಿರುತ್ತಲ್ಲ ಆ ದೆವ್ವನ ತೊಗೊಂಬಂದು ಈ ಕಾಯಿನಲ್ಲಿ ಸೇರಿಸ್ಬಿಟ್ಟು ಈ ಕಾಯಿನ ಸೇರಿಸಿ ಒಳಗಡೆ ಹೊಡಿತಾರಂತೆ. ಅಲ್ಲಿ ಕಾಣಿಸ್ತಾ ಇದೆ ಅನ್ಸುತ್ತೆ ಕಾಯಿನ್ಗಳೆಲ್ಲ. ಅಂದರೆ ಹಿಂದೂ ಮುಸ್ಲಿಮ್ಸ್ ಭೇದ ಭಾವ ಮಾಡಲಾಗರು ಈ ಬೆಟ್ಟದಲ್ಲಿ ಅಂದರೆ ಎಲ್ಲರೂ ನಾವು ಒಂದೇ ಅನ್ನೋದು ತೋರ್ಸೋಕ್ಕೋಸ್ಕರ ಈ ಬೆಟ್ಟ ಸಾಕ್ಷಿಯಾಗಿದೆ. ಅಂದರೆ ನೀವು ದರ್ಗೋಕ್ಕೆ ಹೋಗೋದಕ್ಕಿಂತ ಮುಂಚೆ ಅಕಸ್ಮಾತ್ ಯಾರಿಗಾನ ದೆವ್ವ ಹಿಡಿದಿರುತ್ತಲ್ಲ ಅವರೇನೋ ಡೈರೆಕ್ಟಾಗಿ ದರ್ಗೋಗೆ ಕರ್ಕೊಂಡ್ರೆ ಬೈತಾರಂತೆ. ಫಸ್ಟ್ ದರ್ಗೋಗೆ ಯಾಕೆ ಬಂದ್ವಿ, ನಿಮ್ಮ ಹಿಂದೂ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಆಮೇಲಿಂದ ದರ್ಗದ ಹತ್ರ ಕರ್ಕೊಂಬನ್ನಿ ಅಂತೇಳಿ ಅಲ್ಲಿರೋರು ಹೇಳ್ಬಿಟ್ಟು ವಾಪಸ್ ಕಳಿಸ್ತಾರಂತೆ. ಇಲ್ಲಿಗೆ ಯಾರು ಬಂದಿರೋ ಚಾನ್ಸ್ ಇಲ್ಲ ಅಂದರೆ ನೀವು ಗುಹೆ ಒಳಗೆ ಹೋದರೆ ಆಚೆ ಬರೋಲ್ಲ. ಸೊ ಅದಕ್ಕೋಸ್ಕರ ನೀವು ಗುಹೆ ಒಳಗಡೆ ಹೋಗ್ಬಿಡಿ ನೋಡಿ. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಯಶವಂತ್. ಇವತ್ತಿನ ವೀಡಿಯೋದಲ್ಲಿ ನಿಮ್ಮನ್ನ ನಿಜ್ಗಲ್ ಬೆಟ್ಟಕ್ಕೆ ಕರ್ಕೊಂಬಂದಿನಿ. ಅಂದರೆ ನಿಜ್ಗಲ್ ಬೆಟ್ಟದಲ್ಲಿ ಏನಪ್ಪ ವಿಶೇಷತೆ ಅನ್ನೋದಾದರೆ ಹಿಂದೂ ದೇವಸ್ಥಾನ ಕೂಡ ಇದೆ, ಮುಸ್ಲಿಮ್ಸ್ ದೇವಸ್ಥಾನ ಕೂಡ ಇದೆ. ಅಂದರೆ ಮುಸ್ಲಿಮ್ಸ್ ದರ್ಗಾ ಇದೆ, ಆಮೇಲೆ ಹಿಂದೂಗಳು ಸಿದ್ದೇಶ್ವರನ ಪೂಜೆ ಮಾಡ್ತಾರೆ ಮೇಲ್ಗಡೆ ಫುಲ್ಲು ಟಾಪಲ್ಲಿ. ಅಂದರೆ ನಾನು ಕೂಡ ಇದು ಫಸ್ಟ್ ಟೈಮೇ ಬಂದಿರೋದು. ಅಂದರೆ ಮೇಲೆ ಹೋಗ್ಬಿಟ್ಟು ನಾನು ನೋಡ್ದಂಗೆ ಆಗುತ್ತೆ ಫಸ್ಟ್ ಟೈಮು, ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳ್ತಾ ಬಂದಿದ್ದೀನಿ ಈ ವಿಡಿಯೋಗೆ. ಬನ್ನಿ ಮೇಲ್ಗಡೆ ಹೋಗ್ಬಿಟ್ಟು ಏನೇನಿದೆ ಏನೇನಿಲ್ಲ ಅನ್ನೋದೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಇಲ್ಲಾಸಿಂದ ಎಂಟ್ರಿ ಆಯಿತು. ಇಲ್ಲಿ ನೋಡಿದ್ರೆ ಇಲ್ಲಿ ಬರ್ತಿದಂಗೆ ಒಂದು ನೋಡಿ ಗರುಡ ಸ್ವಾಮಿಯವ್ರದ್ದು ಕೆತ್ತನೆ ಮಾಡಿದ್ದಾರೆ. ಹಂಗೆ ಈ ಸೈಡು ಆಂಜನೇಯ ಸ್ವಾಮಿಯವ್ರು ಕೂಡ ಮಾಡಿದ್ದಾರೆ. ಬನ್ನಿ ಹತ್ತು, ಹಿಂಗಾಸಿಂದ ಹತ್ತಬೇಕಿನ್ನ ಬೇಗ ಬೇಗ ಹತ್ತಣ. ನೋಡಿ ಬೆಟ್ಟಕ್ಕೆ ನೀವು ತುಮಕೂರಿಂದ ಬರ್ತೀರಾ ಅಂದರೆ ಸುಮಾರು ಒಂದು 20 ಕಿಲೋಮೀಟರ್ ಆಗುತ್ತೆ. ನೀವು ಬೆಂಗಳೂರಿಂದ ಏನಾದ್ರು ಬರ್ತೀರಾ ಅಂದರೆ ಏನಿಲ್ಲಾಂದ್ರೆ ಒಂದು ಸುಮಾರು 55 ಕಿಲೋಮೀಟರ್ ಆಗುತ್ತೆ. ಅಂದರೆ ಅಂದಾಜು ಮೇಲೆ ಹೇಳ್ತಾ ಇರೋದು ಇಷ್ಟೇ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಸುಮಾರು ಒಂದು ಅಂದಾಜು ಮೇಲೆ ಇಷ್ಟಾಗುತ್ತೆ. ಅಂದರೆ ಗೂಗಲ್ ಮ್ಯಾಪ್ ಕರೆಕ್ಟಾಗಿ ಲೊಕೇಶನ್ ತೋರಿಸುತ್ತೆ, ಅದರಲ್ಲೇನು ತೊಂದರೆ ಇಲ್ಲ. ಆರಾಮಾಗಲಿ ಗೂಗಲ್ ಮ್ಯಾಪ್ ನೋಡಿಕೊಂಡೆ ನೀವು ಬರ್ಬೋದು. ನೋಡಿ ಇಲ್ಲಿ ಬರ್ತಿದಂಗೆ ಒಂದು ಆಂಜನೇಯ ಸ್ವಾಮಿಯವ್ರದ್ದು ದೇವಸ್ಥಾನ ಕೂಡ ಇದೆ. ಆಂಜನೇಯ ಸ್ವಾಮಿ ದೇವಸ್ಥಾನ ತೋರಿಸ್ತೀನಿ ಈಗ. ನೋಡಿ ಇಲ್ಲಿ ಈ ಆಂಜನೇಯ ಸ್ವಾಮಿ ಮೂರ್ತಿ ಇದೆಯಲ್ಲ, ಈ ಆಂಜನೇಯ ಸ್ವಾಮಿ ಮೂರ್ತಿಗೆ ಪೂಜೆ ಮಾಡಿಬಿಟ್ಟು ಅಂದರೆ ಮೇಲೆ ಫುಲ್ ಅಲಂಕಾರ ಎಲ್ಲ ಮಾಡ್ತಾರಂತೆ. ಆ ಅಲಂಕಾರ ಮಾಡಿಬಿಟ್ಟು ಮೇಲ್ಗಡೆ ಏನಾದ್ರೂ ನಿಮಗೆ ಕೆಲಸ ಆಗಬೇಕು ಅಂದರೆ ಅಲ್ಲಿ ಮೇಲೆ ಹೂವು ಇಟ್ಬಿಟ್ಟು ಪೂಜೆ ಮಾಡಿ ನೀವೇನಾದ್ರು ಬೇಡ್ಕೊಂಡ್ರೆ ಆ ಕೆಲಸ ಆಗುತ್ತೆ ಅನ್ನೋಂಗಿದ್ರೆ ಬಲಗಡೆ ಸೈಡಿಂದ ಹೂವು ಕೊಡ್ತಂತೆ. ಆ ಏನಾದ್ರು ಕೆಲಸ ನೀವು ಆಗಲ್ಲ ಅಂದರೆ ಎಡಗಡೆ ಕಡೆಯಿಂದ ಹೂವು ಕೊಡುತ್ತಂತೆ. ಅದರಿಂದ ನಿಮ್ಮ ಕೆಲಸ ಆಗುತ್ತೋ ಇಲ್ಲವೋ ಅನ್ನೋದು ಒಂದು ಈ ದೇವಸ್ಥಾನದಲ್ಲಿ ಗೊತ್ತಾಗುತ್ತಂತೆ. ಅಂದರೆ ಇವತ್ತು ಗುರುವಾರ ಬಂದಿದ್ದೀನಿ ನಾನು, ಸೊ ಅದಕ್ಕೋಸ್ಕರ ಯಾರೂ ಬಂದಿಲ್ಲ. ಅಂದರೆ ಯಾವ್ಯಾವತ್ತು ಬರ್ತಾರೆ ಅಂದರೆ ಶನಿವಾರ ಭಾನುವಾರ ಮತ್ತು ಶುಕ್ರವಾರ ಕೂಡ ಬರ್ತಾರಂತೆ. ಅವತ್ತು ಬಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಪೂಜೆ ಸಲ್ಲಿಸ್ತಾರಂತೆ. ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ, ಮುಂದೆ ಬೆಟ್ಟ ಹತ್ತಕ್ಕೆ ಹೋಗೋಣ. ನೋಡಿ ಸ್ಟಾರ್ಟಿಂಗ್ ಬರಬೇಕಂದ್ರೆ ನಾನು ರೋಡ್ ತಪ್ಪಿಬಿಟ್ಟು ರೈಟ್ ಸೈಡ್ ಹೊರಟಬಿಟ್ಟಿದೆ, ಲೆಫ್ಟ್ ಸೈಡಲ್ಲಿ ಬರಬೇಕಾಯ್ತು, ನನಗೆ ಗೊತ್ತಾಗಿಲ್ಲ. ಅಂದರೆ ಆಮೇಲೆ ನಮ್ಮ ಸ್ನೇಹಿತರೊಬ್ಬರು ಸಿಕ್ಬಿಟ್ಟು ಹಿಂಗೆಲ್ಲ ಹೋಗೋದು ಹಿಂಗೆ ಅಂತ ಇಲ್ಲಿವರೆಗೂ ಆಲ್ಮೋಸ್ಟ್ ಆಲ್ ಆಂಜನೇಯ ದೇವಸ್ಥಾನ ಇದೆಯಲ್ಲ ಅದಕ್ಕಿಂತ ಮುಂದೆ ಅವರು ಕರ್ಕೊಂಬಂದು ಬಿಟ್ಟರು. ಅಂದರೆ ಅವ್ರನ್ನ ಯಾಕಪ್ಪ ನೀನು ತೋರಿಸಲಿಲ್ಲ ಅಂದರೆ ಅವರು ಮಂಗಳಮುಖಿ ಆಗಿರು, ಸೊ ಅವ್ರಿಗೆಲ್ಲ ತೋರ್ಸೋದು ಬೇಡ ಅಂತ. ಅಂದರೆ ತೋರ್ಸೋದು ಬೇಡ ಅಂತ ಅಂತಲ್ಲ, ಅವ್ರ ಮನಸ್ಸಿಗೆ ಏನಾರು ಆಗುತ್ತೆ ಅನ್ನೋ ಕಾರಣದಿಂದ ಅವ್ರನ್ನೇನು ವೀಡಿಯೋ ಮಾಡಲಿಲ್ಲ. ನನ್ನ ಪಾಟಿಗೆ ನಾನು ಬಂದೆ ಅಂದರೆ ಇಲ್ಲಿವರೆಗೂ ಬಂದು ಬಿಟ್ಬಿಟ್ಟು ಕಾಡು ಪ್ರಾಣಿಗಳೇನಿಲ್ಲ, ಮೊಬೈಲ್ ಹುಷಾರು ಕೋತಿ ಕಿಟ್ಟು ಕಿಟ್ಕೊಂಡು ಹೊರಟೋಗ್ಬಿಟ್ಟವು ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಬಂದುಬಿಟ್ಟು ರೋಡ್ ತೋರಿಸ್ಬಿಟ್ಟು ಅವ್ರು ಆ ಕಡೆ ಹೋದ್ರು, ನಾವು ಈಗ ಸೀದಾ ಮೇಲ್ಗಡೆವರೆಗೂ ಬೆಟ್ಟ ಹತ್ಬಿಟ್ಟು ಹೋಗೋಣ. ಮನೆ ಲೆಟ್ಸ್ ಗೋ. ನೋಡಿ ಈ ಕೊಂಬಿ ಅನ್ನೋರು ನೋಡ್ತಾ ಇರೋ ನಮ್ಗೇನು ಫೀಲ್ ಬರುತ್ತಪ್ಪ ಅಂದರೆ ಮಧುಗಿರಿ ಬೆಟ್ಟ ಅಂದರೆ ರೈಲಿಂಗ್ ಸೀ ಥರದ್ದು ಒಂದು ಕಟ್ಟಾಗ್ಬಿಟ್ಟಿದೆ ಅಲ್ಲಿ. ಏಕಶಿಲಾ ಬೆಟ್ಟ ಹತ್ಬೇಕಾದ್ರೆ ಅವಾಗಂತೂ ಜೀವ ಎಲ್ಲ ಬಾಯಿಗೆ ಬರುತ್ತೆ ಅಂಥ ಸಿಚುವೇಶನ್ನು. ಈ ಕೊಂಬಿ ನೋಡ್ತಿದಂಗೆ ನನಗೆ ಅದೇ ನೆನಪಾಯಿತು. ನೀವೇನಾರು ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಆ ವಿಡಿಯೋನು ನೋಡಿ. ನೋಡಿ ರೈಲಿಂಗ್ಸ್ ನೋಡ್ತಿದಂಗೆ ನೆನಪಾಯಿತು. ಬಟ್ ಈ ರೈಲಿಂಗ್ಸ್ಗಳು ನೋಡು ಅಷ್ಟಾಗಿ ಏನು ಸ್ಟ್ರೆಂತ್ ಇಲ್ಲ, ಇರೋದ್ರಲ್ಲಿ ಪರವಾಗಿಲ್ಲ. ಒಂದು ರೇಂಜ್ಗಿದೆ ಅಂದರೆ ಮಧುಗಿರಿ ಬೆಟ್ಟದಲ್ಲಿ ಕಟ್ಟೆ ಆಗಿಬಿಟ್ಟಿದೆಯಲ್ಲ ಬರೋ, ಅಲ್ಲಿ ಸಿಕ್ಕಾಪಟ್ಟೆ ಕಷ್ಟ, ದಾರ ಕಟ್ಟಿದಾರಲ್ಲಿ. ಅಂದರೆ ಸ್ವಲ್ಪ ಎತ್ತರಕ್ಕಿದೆಯಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಕಮ್ಮಿ ಹಾಕಿದರೆ ನಿಮ್ಮ ಮೇಲೆ ಹತ್ತಾಣ. ನೋಡಿ ಇನ್ನೇನು ಬಂದ್ವಿ ಅನಿಸುತ್ತೆ, ಇದೇನೆ ದೇವಸ್ಥಾನ ಅನಿಸುತ್ತೆ. ನೋಡಿ ಬಂದ್ವಿ. ಹಾಂ ಬ್ರೋ ಇದೇನೆ, ಇಲ್ಲೇ ಹಾಕಿದಾರೆ ನೋಡಿ ಬೋರ್ಡು,
ಶ್ರೀ ನೆಜಗಲ್ಲು ಸಿದ್ಧರ ಬೆಟ್ಟ ದೇವಸ್ಥಾನ ಅಂತ ಅದೇ ಬೋರ್ಡ್ ಹಾಕಿದ್ದಾರೆ. ಅಂದರೆ ಬಂಡೆ ಮಧ್ಯದಾಗಿರೋದು ದೇವರದು. ಬನ್ನಿ ಒಳಗಡೆ ಹೋಗೋಣ. ಅಂದರೆ ಶೂ ಬಿಚ್ಚಿಬಿಡ್ತೀನಿ ಹೇಳಿರಿ, ಶೂ ಬಿಚ್ಚಿಬಿಟ್ಟು ಒಳಗಡೆ ಹೋಗೋಣ. ನೋಡಿ ಸೇಮ್ ಸಿದ್ಧರ ಬೆಟ್ಟದಲ್ಲಿ ಇದೆಯಲ್ಲ ಸೇಮ್ ಅದೇ ಥರ ಇದೆ. ಇದು ಒಂದು ಸ್ವಲ್ಪ ನೋಡೋಕೆ ಫೀಲು. ನೀವು ಬರ್ತಿದ್ದಂಗೆ ಗಂಟೆ ಹೊಡೆದೆ. ಬನ್ನಿ ಒಳಗಡೆ ಹೋಗುವ. ನೋಡಿದೆ ಸಿದ್ಧ ದೇವರು ನೋಡಿ. ಈ ಥರ ನಾವೇ ಸ್ವಯಂ ಪೂಜೆ ಮಾಡ್ಕೊಂಡು ಇಲ್ಲಿ ಅರ್ಚಕರು ಯಾರು ಇಲ್ಲ. ಅಂದರೆ ನಾವೇ ಬಂದ್ಬಿಟ್ಟು ನಾವೇ ಪೂಜೆ ಮಾಡ್ಕೊಂಡೋಗ್ಬೇಕು. ನಮ್ಮ ಸ್ನೇಹಿತರೊಬ್ಬರು ಪೂಜೆ ಮಾಡ್ತಾಯಿದ್ರು ನೋಡಿ ಸೇಮಿಂಗೆ. ನೋಡಿ ಅಲ್ಲಿ ಸಿದ್ದಪ್ಪ ನೋಡ್ಕೊಂಬರ್ತಿದ್ದಂಗೆ ಇಲ್ಲೊಂದು ದರ್ಗಾ ಇದೆ. ನಾನು ನಿಮಗೆ ಕೆಳಗಡೆ ಹೇಳಿದ್ನಲ್ಲ ಹಿಂದೂ ಮುಸ್ಲಿಂ ಕೂಡ ಇಬ್ಬರೂ ಬರ್ತಾರೆ ಅಂತ. ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ಅಲ್ಲಿ ಹಿಂದೂಗಳ ದೇವಸ್ಥಾನ ಇದೆ, ಮತ್ತು ಇಲ್ಲಿ ನಮ್ಮ ಮುಸಲ್ಮಾನರ ದೇವಸ್ಥಾನ ದೇವಸ್ಥಾನ ದರ್ಗಾ. ಹಾಂ ಇಲ್ಲಿ ಇದೆ ದರ್ಗಾ. ನೋಡಿ ಇದ್ರೊಳಗಡೆ ನಮ್ಮಂಥ ನಾರ್ಮಲ್ ಪೀಪಲ್ಸ್ ಹೋಗಂಗಿಲ್ಲ. ಅಂದರೆ ದರ್ಗಾ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತು. ಸೊ ಅವ್ರನ್ನ ಒಳಗಡೆ ಮಾತ್ರ ಕರೆಸ್ತಾರಂತೆ. ನಾವು ನಾರ್ಮಲ್ ಪೀಪಲ್ಗಳೆಲ್ಲ ಒಳಗಡೆ ಹೋಗ್ಬಿಟ್ಟು ಏನು ಮಾಡೋಂಗಿಲ್ಲ. ಸೊ ಅದಕ್ಕೋಸ್ಕರ ಗೇಟ್ ಕ್ಲೋಸ್ ಮಾಡಿದ್ದಾರೆ ನೋಡಿ. ಇಲ್ಲೇ ಹಿಂದೂ ಮುಸ್ಲಿಂ ಎರಡೂ ಪೂಜೆ ಮಾಡ್ತಾರೆ ಅಂದರೆ ನಿಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ಅರ್ಶಿನ ಕುಂಕುಮ ಎಲ್ಲ ಬಿದ್ದಿದೆ ನೋಡಿ. ಆಮೇಲೆ ನಾಮ ಕೂಡ ಇಟ್ಟಿದ್ದಾರೆ. ಅಂದರೆ ಇದು ನೋಡಿ ಇದು ದರ್ಗಾ. ಈ ದರ್ಗದ ಪಕ್ಕದಲ್ಲೇ ಹಿಂದೂಗಳು ಕೂಡ ಪೂಜೆ ಮಾಡ್ತಾರೆ. ಆಮೇಲೆ ಇಲ್ಲಿ ನೋಡಿ ನೀರಿದೆ. ಅಂದರೆ ಸ್ನಾನ ಎಲ್ಲ ಮಾಡ್ತಾ ಇದ್ರ ಬ್ರೋ ಮೊದಲಿಲ್ಲಿ. ಅಂದರೆ ಈಗ ನೀರು ಚೆನ್ನಾಗಿಲ್ಲ ಅನ್ಸುತ್ತಲ್ಲ. ಅಂದರೆ ದೆವ್ವ ಗಿವ ಹಿಡ್ತಿದ್ರೆ ಕರ್ಕೊಂಬಂದು ಇಟ್ಕೊಂಡ್ಬಿಟ್ಟು ಸ್ನಾನ ಮಾಡ್ತಾರಾ ನೋಡಿ. ನಮ್ಮ ಸ್ನೇಹಿತರು ಹೇಳೋದು ಇಲ್ಲಿ ಅಂದರೆ ಯಾರಿಗಾದ್ರೂ ದೆವ್ವ ಭೂತ ಅನ್ನೋದೆಲ್ಲ ಹಿಡಿದಿರುತ್ತಲ್ಲ ಅದನ್ನೆಲ್ಲ ಕುಂಡಿಸ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಬಟ್ಟೆ ಎಲ್ಲ ಅಲ್ಲಿ ಸುಟ್ಟಾಕ್ಬಿಟ್ಟು ಹೋಗ್ತಾರಂತೆ. ಅಂದರೆ ಇಲ್ಲಿಂದ ಹೋಗ್ತಾ ಏನೋ ತೊಗೊಂಡೋಗಲ್ಲ. ಸೊ ಅದಕ್ಕೋಸ್ಕರ ಅಲ್ಲೆಲ್ಲ ಬಟ್ಟೆ ಬಿದ್ದಿರೋದು. ನಿಮ್ಗೆ ತೋರಿಸ್ತೀನಿ ಬನ್ನಿ. ಅಲ್ಲಿ ಒಂದು ಚಿಕ್ಕ ಪುಟಾಣಿ ಕೋತಿಮರಿ ಇದೆ. ಅವ್ರಿಗೆ ಕೊಡೋಣ ಕಣ. ಬೈ ಸ್ಕೆಚ್. ಅಯ್ಯೋ ಅದು ಯಾಕೆ ಬರ್ತಾನೆ ಇಲ್ಲ ಬ್ರೋ. ಅಲ್ಲ ನೀನು ತಿನ್ಕೊಂಬಿಡ ಕೊಡ್ತೀನಿರ. ಅಷ್ಟೇ ಬಿಡು ಹೆಲ್ಮೆಟ್ ತಗೊಂಬಿಡ. ನೋಡಿ ಆ ಕೋತಿ ಇದೆಯಲ್ಲ ನೋಡಿ ಎಂಥ ಕೋತಿ ಅಂದರೆ ಅದು ಸೆಲ್ಫಿಶ್ ಕೋತಿ ಅದು. ಫುಲ್ಲು ಇರೋ ಬರೋ ಬಿಸ್ಕೆಟ್ ಎಲ್ಲ ಒಬ್ಬನೇ ಕಿತ್ಕೊಂಡು ತಿನ್ಬಿಟ್ಟು ಅವೆಲ್ಲ ಸುಮ್ಮನೆ ನೋಡ್ತಾ ಇದ್ದಾವೆ ನೋಡಿ. ನಾವೇನು ಮಾಡೋಕ್ಕಲ್ಲ. ಫುಲ್ಲು ಡಾನ್ ಪೋಸ್ ಇದ್ದದ್ದು ನೋಡಿ ಅಲ್ಲೆಲ್ಲ ಸುತ್ತ ಇದ್ದಾವೆ. ಬಟ್ ಇವನೊಬ್ಬನೇ ಡಾನ್ ಇಲ್ಲಿ ಸೀದಾ ಬಂದು ಮೇಲೆ ಕಿತ್ಕೊಂಬಿಡ್ತಾನೆ. ನೋಡಿ ಬೆಟ್ಟದ ಹತ್ಬೇಕಾದ್ರೆ ಇದೊಂದೇ ಫುಲ್ಲು ಚಾಲೆಂಜಿಂಗ್ ಆಗಿದ್ದು. ಅಂದರೆ ಫುಲ್ಲು ಸ್ಲಿಪ್ ಆಗ್ತಾ ಇದೆ. ಅದರ ಕಷ್ಟಪಟ್ಟು ಹತ್ತದೆ ಇದೀ ಬೆಟ್ಟದಲ್ಲಿ ಚಾಲೆಂಜ್ ಅನಿಸಿದ್ದು ಇಲ್ಲೇನೆ. ಅಂದರೆ ಕಾ ಫುಲ್ಲು ಜಾರ್ತಾ ಇತ್ತು. ಬನ್ನಿ ಪೀಕ್ ಹತ್ರ ಹೋಗೋಣ. ನೋಡಿ ಇದು ಹಳೆ ಕಾಲದಲ್ಲಿ ರಾಜರೆಲ್ಲ ಇದ್ರಲ್ಲ ಅವಾಗ ಗರಡಿ ಮನೆಯಾಗಿ ಯೂಸ್ ಮಾಡ್ತಾ ಇರೋಂತೆ ಇದನ್ನ. ನೋಡಿ ಒಳಗಡೆ ಎಲ್ಲ ಹೇಗಿದೆ ಅಂತ. ಹಳೆಯ ಗರಡಿ ಮನೆ ನೋಡಿ ಹೆಂಗಿದೆ. ಫುಲ್ ಎಲ್ಲ ಕಲ್ಲಲ್ಲಿ ಕಟ್ಟಿರೋದು ಸಕಲಾಗಿದೆ ನೋಡಿ. ದರ್ಗಾಯಿಂದ ಕರ್ಕೊಂಬರ್ತಾರಲ್ಲ ಅವ್ರಿಗೆ ದೆವ್ವ ಹೇಳಿರುತ್ತಲ್ಲ ಆ ದೆವ್ವನ್ ತಗೊಂಬಂದು ಈ ಕಾಯಿನಲ್ಲಿ ಸೇರಿಸ್ಬಿಟ್ಟು ಈ ಕಾಯಿನ ಸೇರಿಸಿ ಒಳಗಡೆ ಹೊಡಿತಾರಂತೆ. ಅಲ್ಲಿ ಕಾಣಿಸ್ತಾ ಇದೆ ಅನ್ಸುತ್ತೆ ಕಾಯಿನ್ಗಳೆಲ್ಲ. ಅಂದರೆ ಯಾರಿಗಾನ ದೆವ್ವ ಹಿಡಿದಿರುತ್ತಲ್ಲ ಅವ್ರನ್ನೆಲ್ಲ ಬಿಡಿಸ್ಬಿಟ್ಟು ನೋಡಿ ಇಲ್ಲಿ ಕಾಯಿನ ಮಾಡಿಬಿಟ್ಟು ಕಾಯಿನ ಈ ಮರಕ್ಕೆ ಹೊಡಿತಾರೆ. ಇದನ್ನು ಕಾಸಿನ ಮರ ಅಂತ ಕರೀತಾರಂತೆ. ಅಂದರೆ ಫುಲ್ ನೀಟಾಗಿ ಹೆಸರು ಗೊತ್ತಿಲ್ಲ ಬಟ್ ಇಲ್ಲಿ ಕರೆಯೋರು ಕಾಸಿನ ಮರ ಅಂತ ಕರೀತಾರಂತೆ. ನೋಡಿ ನೆಲಕ್ಕೊಂಚೂರು ಟಚ್ ಇಲ್ಲ. ಎಂಥ ಅದ್ಭುತ ಅಂತ ಹೇಳೋಣ ನೋಡಿ. ಒಂಚೂರು ಮಣ್ಣಿಗೆ ಇಲ್ಲ, ಬರೇ ಗೋಡೆಲ್ಲೇ ಬೆಳೆದಿರುವಂಥ ಮರ ಇದು. ನಿಮಗೆ ಹೋಗುವ ಒಂದೊಂದು ಬೆಟ್ಟದಲ್ಲಿ ಎಂತೆಂಥ ಅದ್ಭುತ ಇರುತ್ತೆ ಅಂದರೆ ನಮ್ಮ ತುಮಕೂರು ಸುತ್ತಮುತ್ತ ಇರೋ ಬೆಟ್ಟದಂತೂ ಒಂದೊಂದು ಬೆಟ್ಟದಲ್ಲೂ ಒಂದೊಂದು ಅದ್ಭುತಗಳಿದೆ ನೋಡಿ. ಮೊದಲು ಇದು ದೇವಸ್ಥಾನ ಇತ್ತು ಬಟ್ ಇದನ್ನು ಎಲ್ಲ ನಿಧಿಗಳರು ಬಂದ್ಬಿಟ್ಟು ನಿಧಿ ಹುಡ್ಕೋಕ್ಕೋಸ್ಕರ ಎಲ್ಲ ಧ್ವಂಸ ಮಾಡಾಕ್ಬಿಟ್ಟಿದ್ದಾರೆ ನೋಡಿ. ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಎಲ್ಲ ಎಲ್ಲ ಅಗದಿ ಅಗದಿ ಹೆಂಗೆ ಮಾಡಿದ್ದಾರೆ ನೋಡಿರಿ. ಇಲ್ಲೆಲ್ಲ ನಿಧಿ ಹುಡ್ಕೋಕ್ಕೋಸ್ಕರ ಇದೆಲ್ಲ ಅಗದಿರೋದು.
ದೇವಸ್ಥಾನ ಎಂಥ ಪರಿಸ್ಥಿತಿಗೆ ತಂದು ಇಟ್ಟಿದ್ದಾರೆ ನೋಡಿ ನಿಧಿಗಳರು, ಎಲ್ಲ ಅಗ್ರಬಿಟ್ಟಿದ್ದಾರೆ ನೋಡಿ, ಇಲ್ಲೆಲ್ಲ ಅಗ್ರಬಿಟ್ಟಿದ್ದಾರೆ. ಅಂದರೆ ರಾಜರೆಲ್ಲ ಆಳ್ವಿಕೆ ಮಾಡ್ತಾ ಇರಲ್ಲ, ಅವರೆಲ್ಲ ನಿಧಿ ಮಚ್ಚಿಡ್ತಾರೆ ಅನ್ನೋ ಇದರಲ್ಲಿ ಈ ಥರ ಮಾಡಿರೋದು ಇವರೆಲ್ಲ. ಮತ್ತು ಇಲ್ಲೆಲ್ಲ ಕಾಣಿಸ್ತಾ ಇದೆ ಅನ್ಸುತ್ತೆ, ಕೆತ್ತನೆ ಮಾಡಿರೋದೆಲ್ಲ ನೋಡಿ, ಎಲ್ಲ ತೋಡ್ಬಿಟ್ಟಿದ್ದಾರೆ ನೋಡಿ. ಇದು ಅಕ್ಕ ತಂಗಿ ದೊಣೆ ಅಂತ ಕರೀತಾರಂತೆ. ಅಂದರೆ ಇಲ್ಲಿ ಮಧ್ಯದಲ್ಲಿ ನೋಡಿ ಮೆಟ್ಲಿದೆಯಲ್ಲ, ಸೇಮ್ ಹಿಂಗೆ ಸ್ಟ್ರೈಟಿಗೆ ಡಿವೈಡ್ ಆಗಿದೆ ಮಧ್ಯೆ. ಈ ಕಡೆ ಒಂದು ಅಕ್ಕ, ಆ ಕಡೆ ಅಕ್ಕನ, ಈ ಕಡೆ ತಂಗಿನೋ, ಯಾವುದೋ ಗೊತ್ತಿಲ್ಲ, ಯಾವುದೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಕ್ಕ ತಂಗಿ ಅಂತೆ, ಬರೀ ಅಕ್ಕ ತಂಗಿ ಇಬ್ಬರು ಸೇರ್ಬಿಟ್ಟು ಕಟ್ಟಿರೋ ದೊಣೆ ಅಂತೆ ನೋಡಿ, ಎಷ್ಟು ಸಕ್ಕತ್ತಾಗಿದೆ. ಅಂದರೆ ಇಲ್ಲಿ ಗಂಗೆ ಪೂಜೆ ಕೂಡ ಮಾಡ್ತಾರೆ ನೋಡಿ, ಗ್ರೀನ್ ಕಲರ್ ಕಾಣುತ್ತೆ ನಮ್ಮ ಕೈಯಲ್ಲಿ ಇಟ್ಕೊಂಡ್ರೆ ವೈಟ್ ಇರುತ್ತಾ ನೋಡಿ, ಎಷ್ಟು ಸಕ್ಕತ್ತಾಗಿದೆ. ಇನ್ನೊಂದ್ಸಲ ತೋರಿಸಿದ್ರು ನೋಡಿ, ನೀರೆಲ್ಲ ಫುಲ್ ಗ್ರೀನ್ ಇದೆ, ಕೈಯಲ್ಲಿ ಇಟ್ಕೊಂಡು ಎಷ್ಟು ಫ್ರೆಶ್ ಆಗಿದೆ. ಅಂದ್ರೆ ಸ್ನಾನ ಈಜು ಎಲ್ಲ ಮಾಡ್ತಾರ ಅಲ್ಲ, ಬರೀ ಸ್ನಾನ ಮಾಡಿ ಈಜು ಮಾಡಕ್ಕೆ ಈಜು ಮಾಡಲ್ಲ ಅಂತ. ತುಂಬಾ ಜನ ಸತ್ತೋಗಿದ್ರು ಇಲ್ಲಿ. ಹೌದಾ? 5 ಜನ ಮುಸ್ಲಿಮ್ಸ್ ಅವರು ಒಟ್ಟೊಟ್ಟಿಗೆ ಬಿದ್ದಿ, ಅದಕ್ಕೆ ಈಜಾಡಕ್ಕೆಲ್ಲ ಬಿಡಲ್ಲ, ಬರೀ ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಇದೆಲ್ಲ ಅವಾಗ ಹಾಕಿದ್ದು. ಇದು ಬೇರೆ ಗೇಟ್ ಎಲ್ಲ ಅವಾಗ ಹಾಕಿರೋದ ನೋಡಿ, ತಂತಿ ಎಲ್ಲ ಅವಾಗ ಹಾಕಿರೋದು. ಅಂದ್ರೆ ಯಾರೋ ಒಂದು 5 ಜನ ಮುಸ್ಲಿಮ್ಸ್ ಹುಡುಗರು ಬಿದ್ದಿ ಸತ್ತಾಗಿರಂತೆ ಇಲ್ಲಿ. 5 ಜನ ಒಟ್ಟಿಗೆನೆ ಒಟ್ಟಿಗೆ, ಒಂದು ಚಿಕ್ಕ ಮಗು ಬಿತ್ತಂತೆ, ಅದ್ಮೇಲೆ ಅವ್ರ ಅಪ್ಪ ಅವ್ರ ಹಂಗೆ ಹಂಗಂಗೆ ಎಲ್ಲರೂ ಎಗ್ರಿಬಿಟ್ಟು ಹಿಡಿಯಕ್ಕೆ ಹೋಗಿ ಆಳ ಇಲ್ಲ ಅಂದ್ಕೊಂಡು ಎಗ್ರಿಬಿಟ್ಟಿದ್ದೆ. ಅಂದ್ರೆ ಆಳ ಇದೆ ಅಲ್ಲ ಬ್ರೋ? ತುಂಬ ಇದೆ ನೋಡಿ. ಆಮೇಲೆ ಯಾವುದೇ ಬರಗಾಲ ಬಂದು ಕೂಡ ಇಲ್ಲಿ ನೀರು ಖಾಲಿ ಆಗಲ್ಲಂತೆ, ಯಾವಾಗಲೂ ತುಂಬ ಇರುತ್ತೆ. ಅಂದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಹೊರತು ಖಾಲಿ ಅಂತ ಯಾವತ್ತೂ ಆಗಿಲ್ಲ ನೋಡಿ, ಎಷ್ಟು ಸಕ್ಕತ್ತಾಗಿದೆ. ಇದು ಅಕ್ಕ ತಂಗಿಯರ ದೊಣೆ. ಇದು ಕೋಟೆ ಏನಕ್ಕಂದ್ರೆ ಕಟ್ಟಿರೋದು, ಆಗಿನ ಕಾಲದಲ್ಲಿ ಸೈನಿಕರು ಇವಾಗ ಅಲ್ಲಿಂದ ಯಾರಾದ್ರೂ ಅಟ್ಯಾಕ್ ಮಾಡಕ್ಕೆ, ರಾಜನ್ಗೆ ಯಾರಾದ್ರೂ ಅಟ್ಯಾಕ್ ಮಾಡಕ್ ಬಂದ್ರೆ ಇಲ್ಲಿ ನಿಂತ್ಕೊಂಡ್ರೆ ನಮ್ಗೆ ಕ್ಲೀನ್ ಆಗಿ ಕಾಣುತ್ತೆ ಯಾರು ಬರ್ತಾರೆ ಯಾರಿಲ್ಲ ಅಂತ. ಅವಾಗ ಸೈನಿಕರು ಇಲ್ಲಿ ಓಡಾಡ್ತಿದ್ರಂತೆ. ಅಲ್ಲಿ ಒಂದು ಚಿಕ್ಕ ಮನೆ ಕಾಣ್ತಿದೆ ನಿಮ್ಗೆ, ಕಲ್ಲಿಂದಾನೆ ಕಟ್ಟಿರೋದು, ಅಲ್ಲೊಂದು ಚಿಕ್ಕ ತೂತಿದೆ, ಅದೊಳಗಡೆ ಹೋಗ್ಬಿಟ್ಟು ರಾಜ ಬಚ್ಚಿಕೊಂತಿದ್ದ. ಆದ್ರೆ ಇಲ್ಲಿ ಬಂದಾಗ ಇಲ್ಲಿ ಸೈನಿಕರೆಲ್ಲ ಓಡಾಡ್ತಿದ್ದಾಗ ಯಾರಾದ್ರೂ ಬಂದ್ರೆ ಇವರು ಇಲ್ಲೇ ಸಾಯಿಸ್ಬಿಡೋದು ಅಥವಾ ಏನಾದ್ರು ಮಾಡಿ ರಾಜಂಗೆ ಉಳಿಸ್ತಿದ್ರು. ರಾಜನ್ ಸೇಫ್ಟಿ ಮಾಡೋದು, ಸೇಫ್ಟಿ ಮಾಡಕ್ಕೆ ಯಾರನ್ನ ಅಲ್ಲಿ ಬಿಡ್ತಾ ಇರಲಿಲ್ಲ, ಸೈನಿಕರೆಲ್ಲ ಓಡಾಡ್ತಿದ್ರು. ಇದು ಓಡಾಡಕ್ಕಂತಾನೆ ಈ ಕಟ್ಟೆ ಕಟ್ಟಿರೋದು. ಅಲ್ಲಿ ಫುಲ್ ಬೆಟ್ಟ ಸುತ್ತಲೂ ಇದೆ, ಇದು ಬೆಟ್ಟ ಸುತ್ತ ಹಿಂಗೆ ಇದೆ, ಬೆಟ್ಟ ಸುತ್ತ ಸೇಮ್ ಇದೇನಿದ್ಯೋ ಹಂಗೆ ಇದೆ ಅಂತೆ ನೋಡಿ. ಇಲ್ಲೆಲ್ಲ ಒತ್ತಕ್ಕೆ ಆಗಲ್ಲ, ಸೊ ಬಂದ್ರೆ ಎನಿಮಿಗಳೆಲ್ಲ ಈ ಕಡೆಯಿಂದಾನೆ ಎಲ್ಲರೂ ಬರ್ಬೇಕು. ಸೊ ಅದಕ್ಕೋಸ್ಕರ ಎಲ್ಲ ಸೈನಿಕರು ನಿಂತ್ಕೊಂತಾರಂತೆ. ಇದೇ ಗುಹೆ, ಒಳಗಡೆ ಹೋಗ್ತಾ ಹೋಗ್ತಾ ಫುಲ್ ನಮ್ಗೆ ಗುಹೆ ಚಿಕ್ಕದಾಗುತ್ತೆ, ಮತ್ತೆ ಫುಲ್ ಕತ್ಲಾಗುತ್ತೆ. ಇಲ್ಲಿ ನೋಡಿ ನೀವು ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಅಂದ್ರೆ, ಇದನ್ನ ಈಗ್ಲೂ ನಾವು ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇದು ಆಗಿನ ಕಾಲದಲ್ಲೇ ಅಷ್ಟು ಚೆನ್ನಾಗಿ ಅವರು ಡೆಕೋರೇಷನ್ ಮಾಡಿದ್ದಾರೆ. ಅಲ್ಲಿ ಗುಹೆ ಒಳಗಡೆ ನೀವು ಬಂದ್ರೆ ಅಲ್ಲೊಂದು ಶಿವಲಿಂಗ ಕಾಣುತ್ತೆ, ನೀವು ಬಂದ್ರೆ ಹತ್ರ ಬಂದು ಸ್ವಲ್ಪ ಜೂಮ್ ಈಗ ಕಾಣುತ್ತೆ. ಹೋಗ್ಬೋದು, ಚಪ್ಪಲಿ ಬಿಟ್ಬಿಟ್ಟು ಹೋಗ್ಬೋದು ನೋಡಿ. ಗುಹೆ ಒಳಗಡೆ ಹೋಗ್ತಾ ಐತಿ, ಎಲ್ಲಿದೆ ಬ್ರೋ ಕಾಣಿಸ್ತಾ ಇಲ್ಲ ಅಲ್ಲಿ ರೇಡಿಯಂ ಕಲರ್ ಸಾಕ್ಷಾತ್ ಜಾಸ್ತಿ ದೂರ ಹೋಗ್ಬೇಕಣ ನೋಡಿ. ಏನು ಕಾಣಿಸ್ತಾ ಇಲ್ಲ, ಅಲ್ಲಿ ಅದು ಕಾಣಿಸ್ತಾ ಇದೆ ನೋಡಿ, ಇವಾಗ ಕಾಣಿಸ್ತಾ ಇದೆ. ಅಷ್ಟು ದೂರದಲ್ಲಿ ಇದೆಯಲ್ಲ ಅದು ಶಿವಲಿಂಗ ಅಲ್ಲಿ, ಬಟ್ ನಮ್ಗೆ ನಿಜ ಕಣ್ಣಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ರೇಡಿಯಂ ಒಂಚೂರು ಫ್ಲ್ಯಾಶ್ ಆಗ್ತಾ ಇದೆಯಲ್ಲ, ಅದು ಶಿವಲಿಂಗ. ಅಂದ್ರೆ ಈ ಗುಹೆ ಒಳಗಡೆ ಹೋಗೋದು ಬೇಡ ಅಂದ್ರೆ, ಹೋಗ್ತಾ ಹೋಗ್ತಾ ಅಲ್ಲಿ ಹಿಂದೆ ತುಂಬಾ ಗುಹೆ ಚಿಕ್ಕದಾಗ್ಬಿಡುತ್ತೆ. ಈ ಸೈಡ್ ಅಲ್ಲಿ ಒಂದು ಜಾಗ ಇದೆ, ಮಧ್ಯದಲ್ಲಿ ಒಂದಿದೆ. ಹೋಗ್ತಾ ಹೋಗ್ತಾ ನಮ್ಗೆ ಫುಲ್ ಚಿಕ್ಕದಾಗುತ್ತೆ, ಫುಲ್ ಕತ್ಲಾಗ್ಬಿಡುತ್ತೆ. ಒಳಗಡೆ ನೀರಿದೆ, ನೀರೆಲ್ಲ ತುಂಬಿಕೊಂಡಿದೆ. ನೀರು ತುಂಬಿಕೊಂಡಿದೆ? ಒಂದ್ಸತಿ ಹೋಗಿದಾಗ ಊರ್ನವರೆಲ್ಲ ಹೋಗಿದ್ದಾಗ ನೀರೆಲ್ಲ ತುಂಬಿಕೊಂಡಿದೆ. ಊರೆಲ್ಲ ಒಟ್ಟಿಗೆ ಹೋಗಿರಂತ? ಅಂದ್ರೆ ಒಳಗಡೆ ಯಾರು ಹೋಗಲ್ಲ, ಸ್ವಲ್ಪ ದೂರ ಹೋಗ್ಬಿಟ್ಟು ಬಂದ್ಬಿಡ್ತಾರೆ ಅಷ್ಟೇ. ಅದೇ ಒಳಗಡೆ ಯಾಕೆ ಹೋಗಲ್ಲ ಅನ್ನೋದು ಸ್ವಲ್ಪ ತಿಳಿಸಿದೆ. ಒಳಗಡೆ ಹೋದ್ರೆ ಯಾರು ವಾಪಸ್ ಬರಲ್ಲ ಅಂತ ಕೆಲವರು ಅಂತಾರೆ. ಇದ್ರ ಒಳಗಡೆ ಹೋಗಿರೋ ಯಾರು ವಾಪಸ್ ಬರಲ್ಲ ಅಂತ ಅಂತಾರೆ. ಸ್ವಲ್ಪ ಭಯ, ಯಾರು ವಾಪಸ್ ಬಂದಿದ್ರು ಅಂತೆ ತುಂಬಾ ಭಯ. ಅಂದ್ರೆ ಯಾರು ಹೋಗೋ ಸಾಹಸ ಕೂಡ ಮಾಡ್ಬೇಡ್ರಿ, ಬಂದು ನೋಡ್ಕೊಂಡೆ. ಈ ಜಾಗಕ್ಕೇನೆ ಯಾರು ಬರಲ್ಲ ನೋಡಿ, ಇಲ್ಲೆಲ್ಲ ಹೆಂಗ್ ಬೆಳ್ಕೊಂಡಿದೆ ಹುಲ್ಲು. ಈ ಜಾಗಕ್ಕೇನೆ ಯಾರು ಬರಲ್ಲ, ಇಲ್ಲಿ ಊರ್ನವರಷ್ಟೇ ಇಲ್ಲಿ ಬರೋದು ನೋಡಿ. ಒಂದು ಇಡಂ ಪ್ಲೇಸ್ ಅಂತ ಹೇಳ್ಬೋದು. ಅದು ಈಗ ಪೂಜೆ ಮಾಡಿರೋದು ಇದೆಲ್ಲ, ಇದೂ ದೇವಸ್ಥಾನ ಇದು. ಇದು ನಿಧಿ ಹುಡ್ಕಕ್ ಬಂದು ಇದನ್ನೆಲ್ಲ ಹೊಡೆದಾಕಿರೋದು. ಮತ್ತೆ ನಿಧಿ ಹುಡ್ಕಕ್ ಬಂದು ಇದೆಲ್ಲ, ಇಲ್ಲೊಂದು ದೇವಸ್ಥಾನ ಇತ್ತು, ಇದು ನೋಡಿ ಪೂಡಿ ಪೂಡಿ ಮಾಡ್ಬಿಟ್ಟಿದ್ದಾರೆ ಫುಲ್. ಶಿವಲಿಂಗ ಇರಂಗಿದೆಯಲ್ಲ ಬ್ರೋ, ಶಿವಲಿಂಗ ಇಲ್ಲಿ ಏನೋ ವಿಗ್ರಹ ಇತ್ತು ಎಲ್ಲ ಎತ್ಬಿಟ್ಟಿದ್ದಾರೆ. ಅಂದ್ರೆ ಇದು ಶಿವಲಿಂಗ ತರನೇ ಮೇಲ್ ವಿಗ್ರಹ ಇರುತ್ತಲ್ಲ ನೋಡಿ, ಆ ವಿಗ್ರಹನ ಎತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ದಾರಿ ಕ್ಲೋಸ್ ಬೇರೆ ಮಾಡಿದ್ದಾರೆ, ಅದೇ ನಾವು ಕೋಟೆ ನೋಡಿದ್ವಲ್ಲ ಅದ್ರ ಸುತ್ತಲೂ ಹಂಗೆ ಸುತ್ತಲೂ ಇದೆ, ನಡ್ಕೊಂಡು ಹೋಗ್ಬೋದು. ಇವಾಗ ಕ್ಲೋಸ್ ಆದ್ರೆ ನೋಡಿ ಎಂತ ನಿಗೂಢವಾದ ಜಾಗ ಇದೆ ಇಲ್ಲಿ ಅಂತ. ಇಲ್ಲಿ ಯಾವ ಯೂಟ್ಯೂಬ್ ಚಾನಲ್ ಅವರು ಇದನ್ನ ರೆಕಾರ್ಡ್ ಮಾಡಕ್ ತೋರ್ಸೋ ಚಾನ್ಸ್ ಇಲ್ಲ. ಯಾರು ಇಲ್ಲಿ ಬರೋದು, ಇಲ್ಲಿ ಯಾರಿಗೂ ಗೊತ್ತೇ ಇಲ್ಲ ಜಾಗ ಇದೆ ಅಂತಾನೆ ಗೊತ್ತಿಲ್ಲ. ನಮ್ಮ ಊರ್ನವ್ರಿಗೆ ಅಷ್ಟೇ, ಅಷ್ಟೇ ಯಾವ ಊರ್ನವರು ಯಾರು ಯೂಟ್ಯೂಬರು ಬಂದಿಲ್ಲ ಇಲ್ಲಿ ನೋಡಿ. ನನಗೆ ಕೂಡ ಗೊತ್ತಾಗ್ತಾ ಇಲ್ಲ, ನಮ್ಮ ಸ್ನೇಹಿತರು ಸಿಕ್ಕಿರೋದ್ರಿಂದ
ಇವ್ರ ಹೆಸರು ಬಂದ್ಬಿಟ್ಟು ನಿಖಿಲ್ ಅಂತ ಅದ್ರು ಆಯ್ತು ನಿಖಿಲ್ ಬ್ರೋ ನೀವು ಮೋಹನ್ ಅಲ್ಲ ಮೋಹನ್ ಅಂತ ಇವರಿಬ್ರು ಬರ್ತಾ ಇಲ್ಲಿ ನಮಗೆ ಅರ್ಧ ದಾರಿಲಿ ಸಿಕ್ಕಿದ್ರು ಸೊ ಅದಕ್ಕೋಸ್ಕರ ಒಳ್ಳೆ ಇನ್ಫಾರ್ಮೇಟಿವ್ ಸಿಕ್ತು ನಮಗೆ ನೋಡಿ ಇಲ್ಲಿಗೆ ಯಾರು ಬಂದಿರೋ ಚಾನ್ಸ್ ಇಲ್ಲ ಅಂದ್ರೆ ನೀವು ಗುಹೆ ಒಳಗೆ ಹೋದ್ರೆ ಆಚೆ ಬರಲ್ಲ ಸೊ ಅದಕ್ಕೋಸ್ಕರ ನೀವು ಗುಹೆ ಒಳಗಡೆ ಹೋಗ್ಬೇಡಿ ಇಲ್ಲಿ ನೋಡಿ ಇಲ್ಲಿ ಎಷ್ಟು ದಯವಿಟ್ಟು ಯಾರು ಬಂದು ಸಾಹಸಗಳೆಲ್ಲ ಮಾಡಕ್ ಹೋಗ್ಬೇಡ್ರಿ ಈ ಗುಹೆ ಒಳಗಡೆ ಹೋದ ಯಾರು ಆಚೆ ಬಂದಿಲ್ವಂತೆ ನಿಧಿ ಇದೆ ಅಂತ ಹೇಳ್ತಾರ ನೋಡಿ ನಿಧಿ ಇದೆ ಅಂತ ಹೇಳ್ತಾರಂತೆ ಬಟ್ ನಿಧಿ ಹುಡ್ಕಕ್ಕೆ ಒಳಗಡೆ ಹೋಗಿರೋರು ಯಾರು ವಾಪಸ್ ಬಂದಿಲ್ಲ ಸೊ ಅದಕ್ಕೋಸ್ಕರ ಯಾರಿಗೂ ಹುಡ್ಕಕ್ ಆಗಿಲ್ಲ ಹೌದಾ ಇದ್ರೊಳಗಡೆ ಇದೆಯಾ ಇದ್ರೊಳಗಡೆ ಅಂತ ಅಲ್ಲ ಬೆಟ್ಟದಲ್ಲಿ ಎಲ್ಲ ಬೆಟ್ಟದಲ್ಲಿ ಇದೆ ಆದ್ರೆ ಯಾರಿಗೂ ಹುಡ್ಕಕ್ ನೋಡಿ ಬೆಟ್ಟದಲ್ಲೆಲ್ಲ ನಿಧಿ ಅಂತೆ ಬಟ್ ಯಾರಿಗೂ ಹುಡ್ಕಕ್ ಆಗಿಲ್ಲ ಅಂದ್ರೆ ನಿಧಿಗಳಾದ್ರು ಹುಡ್ಕ ಪ್ರಯತ್ನ ಮಾಡಿದಾರೆ ಬಟ್ ಆಗಿಲ್ಲ ಬಟ್ ಇದ್ರೊಳಗಡೆ ಹೋಗಿರೋಂತೂ ಯಾರು ವಾಪಸ್ ಬಂದಿಲ್ಲ ಅಂತ ಇಲ್ಲಿರೋ ಸ್ಥಳೀಯರು ಊರ್ನರೆಲ್ಲ ಹೇಳ್ತಾರಂತೆ ಹಂಗಂತ ನಮ್ಮ ಸ್ನೇಹಿತರಾದ ನಿಖಿಲ್ ಅವ್ರು ಹೇಳಿದ್ರು ಬನ್ನಿ ಅಲ್ಲಿ ಮುಂದೆಗಡೆ ದರ್ಗಾ ನೋಡಕ್ಕೆ ಹೋಗೋಣ ಈಗ ನೋಡಿ ಇದ್ರೊಳಗಡೆ ಏನ್ ಬ್ರೋ ಹೆಸರು ಅಲೀಂ ಶಾಖಾದ್ರಿ ಅಲೀಂ ಶಾಖಾದ್ರಿ ಅನ್ನೋರ ಜೀವಂತ ಸಮಾಧಿ ಮಾಡಿದ್ರಂತ ಇದ್ರೊಳಗಡೆ ಅಂದ್ರೆ ಇವಾಗೆಲ್ಲ ಅದಕ್ಕೆ ಅವಕಾಶ ಇಲ್ಲ ಜೀವಂತ ಸಮಾಧಿಗೆ ಬಟ್ ಆ ಟೈಮಲ್ಲಿ ಮಾಡಿದ್ರಂತೆ ನೋಡಿ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಬರ್ತಾರೆ ಇದ್ರೊಳಗಡೆ ಹಿಂದೂ ಮುಸ್ಲಿಮ್ಸ್ ಎಲ್ಲ ಪೂಜೆ ಮಾಡ್ತಾರ ನೋಡಿ ಇದ್ರೊಳಗಡೆ ಹಿಂದೂ ಮುಸ್ಲಿಮ್ಸ್ ಎಲ್ಲ ಹೋಗ್ತಾರಂತೆ ಅಂದ್ರೆ ಇವತ್ತು ಗೇಟ್ ತೆಗ್ದಿಲ್ಲ ಬ್ರೋ ಅಳಿಕೋ ಹಾಗೆ ಅದೇ ಫ್ರೈಡೆ ಟ್ಯೂಸ್ಡೇ ಮತ್ತೆ ಸಂಡೇ ಮಾತ್ರ ನೀವು ಯಾವ ತರ ಬರಂಗಿದ್ರೆ ಅವತ್ತೇ ಬನ್ನಿ ನಂತರ ಗುರುವಾರ ಬರಬೇಡಿ ಗುರುವಾರ ಬಂದ್ರೆ ನೋಡಿ ಯಾರು ಜನ ಇರಲ್ಲ ಅಂದ್ರೆ ಬಾಕ್ಲು ಕೂಡ ಹಾಕಿರ್ತಾರೆ ಆಮೇಲಿಂದ ಇಲ್ಲಿ ಅಡಿಗೆ ಬೇರೆ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಇನ್ನು ಕೆಳಗಡೆನ ತೋರಿಸ್ತಿದ್ದಾರೆ ಇನ್ನು ಕೆಳಗಡೆ ಹೋಗ್ಬಿಟ್ಟು ನೋಡಿ ಈ ದೇವಸ್ಥಾನ ಕಟ್ಟಿದ್ದು ರಾಜನ ಕನ್ಸಲ್ಲಿ ಬಂದ್ಬಿಟ್ಟು ದೇವ್ರು ಹೇಳಿರುತ್ತೆ ನಂಗೊಂದು ದೇವಸ್ಥಾನ ಕಟ್ಸು ಅಂತ ಕನ್ಸಲ್ಲಿ ಬಂದು ಹೇಳಿರುತ್ತೆ ಸೊ ಅದಕ್ಕೋಸ್ಕರ ಹರಕೆ ಕಟ್ಕೊಂಡು ರಾಜ ಈ ದೇವಸ್ಥಾನ ಮಾಡ್ತಾರೆ ಅಂದ್ರೆ ನಿಧಿಗಳರು ಇದನ್ನು ತೋಡಿದಾರ ಬ್ರೋ ತೋಡಿದಾರ ಅಯ್ಯೋ ನೋಡಿ ಅಲ್ಲೆಲ್ಲ ನೋಡಿ ಇದೆಲ್ಲ ಬೀಚ್ ಇರೋದು ನಿಧಿಗಳರೇ ಬೀಚ್ ಇರೋದಿವೆಲ್ಲ ನೋಡಿ ಸ್ವಲ್ಪ ಮೇಲೆ ಚಾಂದ್ರ ತೋರ್ತೀವಿ ಹೆಂಗ್ ಮಾಡಿದಾರೆ ಆಗಿನ ಕಾಲದಲ್ಲೇ ಅವರು ಕೈಯಲ್ಲಿ ಇಕ್ಕಿ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಕೈಯಲ್ಲಿ ಎತ್ತದ ಮೇಲ್ಗಡೆ ಅವ್ರಿಗೂ ಇಟ್ಟಿರಲ್ವ ಬ್ರೋ ಡಿಸೈನ್ ಕೂಡ ಎಷ್ಟು ಎಷ್ಟು ಡಿಸೈನ್ ಎಷ್ಟು ಇವಾಗ್ಲೂ ಆ ಥರ ನಮ್ಮ ಐಡಿಯಾ ಉಪಯೋಗಿಸಕ್ಕಾಗಲ್ಲ ಹೌದು ಬ್ರೋ ಇದೇನ ಬ್ರೋ ಇದು ಕಲ್ಲು ಇಟ್ಟಿದ್ದಾರೆ ಅದು ಒಂದ್ಕಡೆ ಕ್ರ್ಯಾಕ್ ಆಗಿ ನಿಂತಿದ್ದ ಈಗ ಜನಗಳು ಇಟ್ಟಿರೋದಲ್ವ ಇದು ಹೊಸ ನಿಂತಿರೋದು ಕಲ್ಲೇ ಹೊಸದ ಕಾಣ್ತಿದೆ ಅದು ಕ್ರ್ಯಾಕ್ ಆಗಿದೆ ಹಾ ಹೌದು ಮುರಿದೋಗಿದೆ ಮುರಿದು ಬೀಳುತ್ತೆ ಅಂತ ಇದು ನೋಡಿ ಅದು ಬಿದ್ದು ಏನಾರು ಮಂಟಪ ಬಿದೋಗುತ್ತೆ ಅಂತೇಳಿ ಫಸ್ಟ್ ಇಲ್ಲಿ ಒಂದು ಕಲ್ಲು ಈಗ ಎಕ್ಸ್ಟ್ರಾ ಇಟ್ಟಿರೋದು ಅಂದ್ರೆ ನೋಡಿ ಇಷ್ಟು ಡಿಸ್ಟೆನ್ಸ್ ಇತ್ತು ಆ ಡಿಸ್ಟೆನ್ಸ್ ಮದ್ದಿಕೊಂಡು ಕಲ್ಲು ಇಟ್ಟಿದ್ರೆ ಅಂದ್ರೆ ಕ್ರ್ಯಾಕ್ ಆಗಿದೆಯಲ್ಲ ಅದಕ್ಕೋಸ್ಕರ ಇದು ನರಸಿಂಹಸ್ವಾಮಿ ಮೂರ್ತಿ ಲಕ್ಷ್ಮೀ ನರಸಿಂಹಸ್ವಾಮಿ ಹೆಂಗಿದೆ ಅಂತ ಎಷ್ಟು ಸಖತ್ತಾಗಿದೆ ಅವಾಗಿನ ಕಾಲದ ವಿಗ್ರಹಗಳು ನೋಡೋದೇ ಒಂದು ಖುಷಿ ನೋಡಿ ಎಷ್ಟು ಸಖತ್ತಾಗಿದೆ ಅಂತ ಆ ಬ್ಲ್ಯಾಕ್ ಕಲರ್ ಆಗಿ ಮಾಡಿದ್ರಲ್ಲ ಸೂಪರ್ ಆಗಿದೆ ಅಂದ್ರೆ ಲಿಂಗ ನೋಡಿ ನಿಮ್ ಕೆಳಗಡೆ ಗುಹೆಲ್ ಒಂದಿತ್ತಲ್ಲ ಸೇಮ್ ಅದೇ ತರ ಲಿಂಗ ಇದೆ ಇದು ಲಿಂಗದ ಮೇಲೆ ನರಸಿಂಹಸ್ವಾಮಿ ಕೂತಿದೆ ಅಲ್ಲಿ ಬಟ್ ಯಾವ್ದು ಇತ್ತು ಅಂತ ಗೊತ್ತಿಲ್ಲ ಅದನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ನೋಡಿ ಇಲ್ಲೆಲ್ಲ ನಿಧಿಗಳರು ಹೆಂಗ್ ಮಾಡಿದ್ದಾರೆ ಅಂತ ಇಲ್ಲೆಲ್ಲ ತೋಡ್ಬಿಟ್ಟಿದ್ರಂತೆ ಅಂದ್ರೆ ಇವಾಗ ನೀ ಕ್ಲೀನ್ ಮಾಡಿದಾರಲ್ಲ ಒಬ್ರು ಎಲ್ಲ ತೋಡಿರೋದನ್ನ ನೋಡಿ ಈ ಕಲ್ಲನ್ನ ಮತ್ತೆ ಎತ್ತಿ ಬಿಟ್ಟು ವಾಪಸ್ ಮತ್ತೆ ಇಟ್ಟಿರೋದಂತೆ ಇಲ್ಲಿ ನೋಡಿ ನಿಧಿ ಕದ್ದಕ್ಕೋಸ್ಕರ ನೋಡಿ ಈ ಕಲ್ಲಿದೆಯಲ್ಲ ಇಲ್ಲಿ ಆರೆ ಮೀಟ್ ಬಿಟ್ಟು ಎತ್ಬಿಟ್ಟು ತಿರ್ಗ ವಾಪಸ್ ಹಂಗೆ ಇಟ್ಟಿದ್ರು ನೋಡಿ ಇದು ನಿಧಿಗಳರು ಈ ನರಸಿಂಹ ಸ್ವಾಮಿನೇ ಬೀಳಿಸ್ಬಿಟ್ಟಿದ್ರಂತೆ ಅಂದ್ರೆ ಈ ಬೀಳಿಸ್ಬಿಟ್ಟು ಈ ಶಿವಲಿಂಗ ಇದೆಯಲ್ಲ ಇದನ್ನ ಎತ್ಬಿಟ್ಟು ಅಲ್ಲಿ ಆಚೆ ಕಡೆ ಹಾಕ್ಬಿಟ್ಟು ನಿಧಿ ಹುಡ್ಕಿದ್ರಂತೆ ಅಂದ್ರೆ ನಮ್ಮ ಸ್ನೇಹಿತರು ಹೇಳಿದ್ರು ಇಲ್ಲಿ ಊರಿನವರೆಲ್ಲ ಹೇಳ್ತಾರಂತೆ ನೋಡಿ ಇದನ್ನೆಲ್ಲ ಬೀಳಿಸ್ಬಿಟ್ಟು ಅಂದ್ರೆ ನರಸಿಂಹ ಸ್ವಾಮಿ ದೇವ್ರನ್ನ ಬಿಡಲಾಗ್ರು ನೋಡೋದು ನಿಧಿಗಳರು ದೇವ್ರನ್ನ ಬೀಳಿಸ್ಬಿಟ್ಟು ಇದೆಲ್ಲ ನಿಧಿ ಹುಡ್ಕಿದ್ರಂತೆ ಲಿಂಗ ಎಲ್ಲ ಎತ್ಬಿಟ್ಟು ನೋಡಿ ಇಲ್ಲೊಂದು ಗುಹೆ ಇದೆ ಬಟ್ ಇದ್ರೊಳಗಡೆ ಯಾರನ್ನೂ ಹೋಗಿ ಬಿಟ್ಟಿಲ್ವಂತೆ ನೋಡಿ ಇಲ್ಲ ಸ್ಟೆಪ್ಸ್ ಎಲ್ಲ ಕಾಣಿಸ್ತಾ ಇದೆ ಅಂದ್ರೆ ಇಲ್ಲೆಲ್ಲ ಹೋಗಕ್ ಆಗ್ಬಾರ್ದು ಅಂದ್ಬಿಟ್ಟು ಎಲ್ಲ ಫುಲ್ ಮುಳ್ಳಾಕ್ಬಿಟ್ರೆ ಹೋಗಕ್ ಆಗಲ್ಲ ಹಂಗೂ ಹಿಂಗೆ ಸೈ ಮಾಡ್ಕೊಂಡು ಹೋಗ್ಬೋದು ಬಟ್ ನಾವು ಹೋಗೋ ರಿಸ್ಕ್ ಏನು ತಗೊಳೋದು ಬೇಡ ಬನ್ನಿ ವಾಪಸ್ ಹೋಗೋಣ ಅಂದ್ರೆ ಇದ್ರೊಳಗಡೆ ಗುಹೆ ಇದೆಯಂತೆ ಒಂದು ಬನ್ನಿ ಇನ್ನೇನು ಹೋಗೋಣ ಕೆಳಗಡೆ ಹರ್ಷೇ ಬಾಬ್ರೋ ಇನ್ನೇನಿಲ್ಲ ಸೀರೆ ಕೆಳಗಡೆನೆ ನೋಡಿ ನಮ್ಮ ಸ್ನೇಹಿತರಾದ ನಿಖಿಲ್ ಮತ್ತೆ ಮೋಹನ್ ಅವರು ತುಂಬ ಹೆಲ್ಪ್ ಮಾಡೋದು ನಮ್ಗೆ ವಿಡಿಯೋಗೆ ತುಂಬ ಥ್ಯಾಂಕ್ಸ್ ಬ್ರೋ ನೋಡಿ ಇವರಿಂದ ತುಂಬ ಒಳ್ಳೇದಾಯ್ತು ನೋಡಿ ನಿಖಿಲ್ ಮತ್ತೆ ಮೋಹನ್ ಕಡೆಯಿಂದ ಒಳ್ಳೊಳ್ಳೆ ಸಖತ್ತಾಗಿರೋ ಇನ್ಫಾರ್ಮೇಶನ್ಗಳಂತ ಸಿಗೋದು ಅಂತ ಹೇಳ್ತೀನಿ ಅಂದರೆ ಅವ್ರು ದಾವಸ್ಪೇಟೆ ಸೈಡಿಂದ ಬಂದಿದ್ದಾರೆ ನಾನು ಈ ಕಡೆ ತುಮಕೂರು ಸೈಡಿಂದ ಬಂದಿನಿ ಸೊ ನಾನು ಹಿಂಗೆ ಅನ್ಸಿಂದ ಹೋಗ್ತೀನಿ ಅವರು ಆ ಕಡೆಯಿಂದನೇ ಹೋದ್ರು ಅಂದರೆ ಅವರು ದಾವಸ್ಪೇಟೆಯಿಂದ ಹೋಗ್ಬೇಕಲ್ಲ ಗಾಡಿ ಅಲ್ಬಿಟ್ಟಿದ್ರೆ ನಾನು ಈ ಕಡೆ ಬಿಟ್ಟಿನ ಗಾಡಿ ಸೊ ಅದಕ್ಕೋಸ್ಕರ ಇಬ್ಬರು ಸಪ್ರೇಟ್ ಆದ್ವಿ ಸೊ ಅವ್ರು ಹಂಗೆ ಕೆಳಗಡೆ ಹೋದ್ರು ನಾನು ಹಿಂಗಾಸಿಂದ ಕೆಳಗಡೆ ಹೋಗ್ತೀನಿ ಅಂದರೆ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಟ್ಟರು ಸಖತ್ ಸಖತ್ ಇನ್ಫಾರ್ಮೇಶನ್ ಇಡನ್ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟರು ಬನ್ನಿ ಸೀದಾ ಕೆಳಗಡೆ ಹೋಗೋಣ
ನೋಡಿ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಪ್ಪ ಅಂದ್ರೆ ಅಂದ್ರೆ ಹಿಂದೂ ಮುಸ್ಲಿಮ್ಸ್ ಭೇದ ಭಾವ ಮಾಡದೆ ಅಂದ್ರೆ ಹಿಂದೂ ಮುಸ್ಲಿಮ್ಸ್ ಎರಡು ಇಬ್ರು ಒಟ್ಟಿಗೆ ಸೇರ್ಬಿಟ್ಟು ಅಡುಗೆ ಕೂಡ ಮಾಡಿ ಊಟ ಸಹಿತ ಮಾಡ್ತಾರಂತೆ. ಅಂದ್ರೆ ನಿಮ್ಗೆ ಅವಾಗಲೇನಲ್ಲಿ ಹೇಳ್ಬೇಕು ಅಂದೆ, ಅದು ಮರ್ತಾಯ್ತು. ಸೊ ಅದಕ್ಕೋಸ್ಕರ ಆಗಲೇ ವಾಪಸ್ ಇಳಿತಾ ಇದ್ದೆ, ನೆನಪಾಯ್ತು. ಸೊ ಅದಕ್ಕೋಸ್ಕರ ಇಲ್ಲೇ ಕುತ್ಕೊಂಡು ನಿಮ್ಗೆ ಹೇಳೋಣ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಹಿಂದೂ ಮುಸ್ಲಿಮ್ಸ್ ಭೇದ ಭಾವ ಮಾಡಲ್ಲ ಗುರು ಈ ಬೆಟ್ಟದಲ್ಲಿ ಅಂದೆ, ಎಲ್ಲರೂ ನಾವು ಒಂದೇ ಅನ್ನೋದು ತೋರ್ಸೋಕ್ಕೋಸ್ಕರ ಈ ಬೆಟ್ಟ ಸಾಕ್ಷಿಯಾಗಿದೆ. ಅಂದ್ರೆ ನೀವು ದರ್ಗೋಕ್ ಹೋಗೋದಕ್ಕಿಂತ ಮುಂಚೆ ಅಕಸ್ಮಾತ್ ಯಾರಿಗಾನ ದೆವ್ವ ಹಿಡಿದಿರುತ್ತಲ್ಲ, ಅವ್ರೇನ ಡೈರೆಕ್ಟ್ ಆಗಿ ದರ್ಗೋಗ್ ಕರ್ಕೊಂಡ್ರೆ ಬೈತಾನಂತೆ. ಫಸ್ಟ್ ದರ್ಗೋಕ್ಕೆ ಯಾಕೆ ಬಂದ್ವಿ, ನಿಮ್ಮ ಹಿಂದೂ ದೇವ್ರಿಗೆ ಪೂಜೆ ಮಾಡ್ಬಿಟ್ಟು ಆಮೇಲಿಂದ ದರ್ಗದ ಹತ್ರ ಕರ್ಕೊಂಬನ್ನಿ ಅಂತ ಹೇಳಿ ಅಲ್ಲಿರೋರು ಹೇಳ್ಬಿಟ್ಟು ವಾಪಸ್ ಕಳಿಸ್ತಾರಂತೆ. ಸೊ ಅದಕ್ಕೋಸ್ಕರ ತುಂಬ ಬಾಂಧವ್ಯತೆ ಇದೆ ಇಲ್ಲಿ ಈ ಬೆಟ್ಟದಲ್ಲಿ, ಹಿಂದೂ ಮುಸ್ಲಿಮ್ಸರಿಗೆ ಒಳ್ಳೆ ಬಾಂಧವ್ಯ ಇದೆ. ಅದನ್ನು ತೋರ್ಸೋಕ್ಕೋಸ್ಕರನೇ ಈ ನಿಜ್ಗಲ್ ಬೆಟ್ಟ ಸಾಕ್ಷಿಯಾಗಿದೆ. ನೋಡಿ ನೋಡೋದಲ್ಲ ಬೆಟ್ಟ ಹೇಗಿತ್ತಂತ, ಅಂದರೆ ನಿಜ್ಗಲ್ ಬೆಟ್ಟದಲ್ಲಿ ಏನೇನಿದೆ, ಎಲ್ಲೆಲ್ಲಿ ಗುಹೆ ಇದೆ, ಅಂದರೆ ಯಾವ್ಯಾವ ಗುಹೆ ಒಳಗೆ ಹೋಗ್ಬಾರ್ದು ಅನ್ನೋದೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿಬಿಡಿ, ಹೊಸ್ದಾಗಿ ಏನಾದ್ರು ನನ್ನ ಚಾನಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.